ಹಣ ದ್ವಿಗುಣಗೊಳಿಸುವುದಾಗಿ ವಂಚಿಸಿದ ಆರೋಪಿಯನ್ನು ಬಂಧಿಸುವಲ್ಲಿ ಅಥಣಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಹಣ ದ್ವಿಗುಣಗೊಳಿಸುವುದಾಗಿ ವಂಚಿಸಿದ್ದ ಆರೋಪಿಯನ್ನು ಬಂಧಿಸುವಲ್ಲಿ ಅಥಣಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಅವರ್ಕೋಟ್ ಗ್ರಾಮದ ಶಂಕರ್ ಕೋಳಿ ಎಂಬುವರಿಗೆ ಘಟನಟ್ಟಿ ಗ್ರಾಮದ ಮುತ್ತಣ್ಣ ಬಸರಿಕೋಡಿ ಎಂಬ ವ್ಯಕ್ತಿ ಸ್ವಾಮೀಜಿಯೊಬ್ಬ ಗಾಳಿಯಲ್ಲಿ ಬೀಸುವಾಗ ಎರಡು ಸಾವಿರ ಮುಖಬೆಲೆಯ ನೋಟುಗಳು ಮೇಲಿನಿಂದ ಬೀಳುವ ದೃಶ್ಯ ಇರುವ ವಿಡಿಯೋ ಮೊಬೈಲ್ಗೆ ಕಳಿಸಿ ಒಂದು ಲಕ್ಷ ರೂಪಾಯಿ ಕೊಟ್ಟರೆ ಐದು ಲಕ್ಷ ರೂಪಾಯಿ ಕೊಡುವುದಾಗಿ ಹೇಳಿದ್ದು ಶಂಕರ್ ಕೋಳಿ ಅವರಿಂದ ಇಪ್ಪತ್ತು ಸಾವಿರ ಹಣ ಪಡೆದು ಹಣ ಮರಳಿಸದೆ ಪರಾರಿಯಾಗಿದ್ದು ಮನಿ ಡಬ್ಲಿಂಗ್ ಹೆಸರಲ್ಲಿ ವಂಚನೆಗೆ ಒಳಗಾಗಿದ್ದನ್ನು ತಿಳಿದ ಶಂಕರ್ ಕೋಳಿ ಅಥಣಿ ಪೊಲೀಸ್ ಠಾಣೆಯಲ್ಲಿ ದಿನಾಂಕ ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತರಂದು ದೂರು ದಾಖಲಿಸಿದ್ದರು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಅಥಣಿ ಪಿಎಸ್ಐ ಕುಮಾರ್ ಹಾಡ್ಕರ್ ಆರೋಪಿ ಮುತ್ತನ್ನ ಬಸರಿ ಕೋಡಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆರೋಪಿಯ ಪತ್ತೆಗಾಗಿ ಬೆಳಗಾವಿ ಪೊಲೀಸ್ ಅಧೀಕ್ಷಕರು ಲಕ್ಷ್ಮಣ್ ನಿಂಬರ್ಗಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಅಮರ್ನಾಥ್ ರೆಡ್ಡಿ ಅಥಣಿ ಡಿಎಸ್ಪಿ ಎಸ್ವಿ ಗಿರೀಶ್ ಮತ್ತು ಸಿಪಿಐ ಶಂಕರಗೌಡ ಬಸನಗೌಡರ್ ಅವರ ಮಾರ್ಗದರ್ಶನದ ಮೇರೆಗೆ ಪಿಎಸ್ಐ ಕುಮಾರ್ ಹಾಡ್ಕರ್ ಮತ್ತು ಸಿಬ್ಬಂದಿಗಳಾದ ಎಸ್ಜಿ ಮನ್ನಾಪುರ್ ಆರ್ಸಿ ಹಾದಿಮನಿ ಸಿರ್ಗೂರ್ ಇವರ ತಂಡ ರಚಿಸಿ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ